ॐ ज्ञानानन्दमयं देवं निर्मलस्फटिकाकृतिम् आधारं सर्वविद्यानां हयग्रीव उपास्महे ಶ್ರೀಗುರುಭ್ಯೋ ನಮಃ ಶ್ರೀಮತೆ ರಾಮಾನುಜಾಗೆ ನಮಃ. ನಾನು ನಿಮ್ಮ ರಂಗನಾಥ ಆಚಾರ್ಯ ಗುರುಜಿ. ಮಾರ್ಚ್ ತಿಂಗಳಿನ ತುಲಾ ರಾಶಿಯವರ ಭವಿಷ್ಯ. ತುಲಾ ರಾಶಿ ಹಾಗೂ ತುಲಾ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಲಗ್ನಾಧಿಪತಿ ಆಗಿರ್ತಕ್ಕಂಥ, ನಿಮ್ಮ ರಾಶಿಗೆ ಅಧಿಪತಿ ಆಗಿರ್ತಕ್ಕಂತಹ ಶುಕ್ರ ಸಪ್ತಮ ಭಾವದಲ್ಲಿ ಏಳನೇ ಮನೆಯಿಂದ ಸಂಪೂರ್ಣವಾದಂಥ ದೃಷ್ಟಿ ಈ ತಿಂಗಳಲ್ಲಿ ನಿಮಗೆ ಉಂಟಾಗ್ತಕ್ಕಂಥದ್ದಿರುತ್ತೆ. ಹಾಗಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳು ಪೂರ್ಣವಾಗ್ತಕ್ಕಂತಹ ಒಂದು ಸುಸಂದರ್ಭವಾಗಿರುತ್ತೆ. ಯಾರು ವಿವಾಹ ಅಪೇಕ್ಷಿತರಿರ್ತಾರೆ, ಶುಕ್ರ ಸಪ್ತಮ ಭಾವದಲ್ಲಿದ್ದಾನೆ ಹಾಗೂ ಉತ್ತಮವಾದಂತಹ ಸಂಬಂಧಗಳು ಕೂಡ ಈ ತಿಂಗಳಲ್ಲಿ ಬರುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ನಿಮ್ಮ ನಿಮ್ಮ ದಶಾಭುಕ್ತಿ ಅನುಸಾರವಾಗಿಯೂ ಕೂಡ ನೀವು ನೋಡಿಕೊಂಡಾಗ ಖಂಡಿತವಾಗಿ ವಿವಾಹ ಯೋಗ ಹಾಗೂ ಸಿದ್ಧಿ ಆಗ್ತಕ್ಕಂತಹ ಒಂದು ವಿಶೇಷವಾದಂತಹ ದಿನವಾಗಿರುತ್ತೆ. ಸಪ್ತಮ ಭಾವದಲ್ಲಿರ್ತಕ್ಕಂತಹ ಚಂದ್ರನು ಕೂಡ ನಿಮ್ಮ ಲಗ್ನವನ್ನು ನೇರವಾಗಿ ದೃಷ್ಟಿ ಮಾಡುವುದರಿಂದಾಗಿ ಸ್ವಲ್ಪ ಮಟ್ಟಿನ ಅನಾರೋಗ್ಯ ಹಾಗೂ ಶೀತಬಾಧೆ ಸಮಸ್ಯೆಗಳು ಕೂಡ ಉಂಟಾಗುವಂತಹ ಸಾಧ್ಯತೆಗಳಿದೆ. ಹಾಗಾಗಿ ಸ್ವಲ್ಪ ಮಟ್ಟಿನ ಒಂದು ಆಹಾರದಲ್ಲಿರ್ಬೋದು ಅಥವಾ ಫುಡ್ ಪಾಯ್ಸನಿಂಗ್ ಅಂತ ಹೇಳ್ತೀವಿ, ವಾಟರ್ ಇನ್ಫೆಕ್ಷನ್ ಅಂತ ಹೇಳ್ತೀವಿ, ಇದರ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಿದಾಗ ಖಂಡಿತವಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಹಾಗೂ ತೊಂದರೆಗಳು ಉಂಟಾಗುವುದಿಲ್ಲ. ತೃತೀಯ ಭಾವದಲ್ಲಿರ್ತಕ್ಕಂತಹ ಕೇತು, ಗುರು ಹಾಗೂ ಕುಜ ಈ ಮೂರು ಗ್ರಹಗಳ ಒಂದು ಸಂಯೋಗದಿಂದಾಗಿ ಸ್ವಲ್ಪ ಮಟ್ಟಿನ ಯಾವುದೇ ಕೆಲಸ ಕಾರ್ಯಗಳನ್ನು ಕೈಗೆತ್ತಿಕೊಂಡರೂ ಕೂಡ, ಅಂದರೆ ನೀವು ಹೊಸ ವ್ಯಾಪಾರಗಳನ್ನು ಇರ್ಬೋದು ಅಥವಾ ಹೊಸ ಕೆಲಸಗಳಿರ್ಬೋದು, ಇದರಲ್ಲಿ ಸ್ವಲ್ಪ ಹಿನ್ನಡೆ ಉಂಟಾಗ್ತಕ್ಕಂಥ ಅಥವಾ ಮಾರ್ಗದರ್ಶನವನ್ನು ಮಾಡ್ತಕ್ಕಂಥವ್ರು ಕೂಡ ಒಮ್ಮೊಮ್ಮೆ ನಿಮ್ಮ ದಿಕ್ಕನ್ನು ತಪ್ಪಿಸ್ತಕ್ಕಂಥ ಒಂದು ಸಾಧ್ಯತೆಗಳಿದೆ. ಹಾಗಾಗಿ ಹೆಚ್ಚಿನ ಹೊಸ ಕೆಲಸ ಹಾಗೂ ಹೊಸ ಉದ್ಯೋಗ ಹೊಸ ವ್ಯಾಪಾರಗಳನ್ನು ಈ ತಿಂಗಳು ಮಾಡದಲ್ಲೇ ಇರತಕ್ಕಂಥದ್ದು ಒಳ್ಳೆಯದು. ಸ್ವಲ್ಪ ಮುಂದೂಡಿ ನಂತರ ದಿನಗಳಲ್ಲಿ ನೀವು ಮಾಡೋದ್ರಿಂದ ಬಹಳಷ್ಟು ಯಶಸ್ಸು ನಿಮ್ಮ ಜೀವನದಲ್ಲಿ ಲಭ್ಯವಾಗುತ್ತೆ. ಹಾಗೆ ಕೂಡ ಯಾವುದೇ ರೀತಿಯಾದಂತಹ ಒಂದು ಮನೆ ಅಥವಾ ನಿರ್ಮಾಣ ಕಾರ್ಯಗಳಿರ್ಬೋದು, ಇದನ್ನು ಕೂಡ ಈ ಸಂದರ್ಭದಲ್ಲಿ ಶನಿ ಚತುರ್ಥ ಭಾವದಲ್ಲಿರೋದ್ರಿಂದ ಈಗ ನೀವು ಮನೆ ನಿರ್ಮಾಣಕ್ಕೆ ಅಥವಾ ಯಾವುದಾದ್ರೂ ಒಂದು ಹೊಸ ವಸ್ತುವಿನ ಖರೀದಿಗೆ ನೀವು ಪ್ರಯತ್ನವನ್ನು ಪಟ್ಟರೂ ಕೂಡ ಅದಕ್ಕೂ ಕೂಡ ಬಹಳಷ್ಟು ನಿಧಾನವಾಗಿರ್ತಕ್ಕಂತಹ ಒಂದು ಸಮಯವು ಬಹಳ ಹೆಚ್ಚು ಹಿಡಿಯೋದ್ರಿಂದಾಗಿ ಈ ಕಾಲವನ್ನು ಬಿಟ್ಟು ನಂತರದ ದಿನಗಳಲ್ಲಿ ಈ ಒಂದು ಕಾರ್ಯಗಳನ್ನು ಪ್ರಾರಂಭ ಮಾಡೋದ್ರಿಂದ ಅದರಲ್ಲಿ ಯಶಸ್ಸು ಸಿಗುತ್ತೆ. ಹಾಗಾಗಿ ಈ ಒಂದು ನಿಧಾನಗತಿಯಲ್ಲಿ ಏನು ಕೆಲಸ ಕಾರ್ಯಗಳಾಗುತ್ತೆ ಇದಕ್ಕೆ ಆಂಜನೇಯ ಸ್ವಾಮಿಯ ಒಂದು ಪೂಜೆ ಪ್ರಾರ್ಥನೆಗಳನ್ನು ಸಲ್ಲಿಸಿ ಅನಿವಾರ್ಯವಾಗಿ ಕೆಲಸವನ್ನು ಮಾಡಲೇಬೇಕು ಅಂದಾಗ ಆಂಜನೇಯ ಸ್ವಾಮಿಯ ಒಂದು ಪೂಜೆ ಹಾಗೂ ಪ್ರಾರ್ಥನೆಗಳನ್ನು ಸಲ್ಲಿಸಿ ನಿಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದ್ರಿಂದ ಬಹಳಷ್ಟು ಜೀವನದಲ್ಲಿ ಯಶಸ್ಸು ನಿಮ್ಮದಾಗತ್ತೆ. ನಿಮ್ಮ ಪಂಚಮ ಭಾವದಲ್ಲಿರುವಂಥ ಸೂರ್ಯ ಹಾಗೂ ಬುಧನ ಅನುಗ್ರಹದಿಂದಾಗಿ ಬುಧ ಪಂಚಮ ಭಾವದಲ್ಲಿ ಅತ್ಯಂತ ಯಶಸ್ಸನ್ನು ಕೊಡತಕ್ಕಂತಹ ಒಂದು ಗ್ರಹವಾಗಿರ್ತಾರೆ. ಈ ಒಂದು ತಿಂಗಳಿನಲ್ಲಿ ನಿಮಗೆ ಆಗ್ತಕ್ಕಂತಹ ಯಾವುದೇ ರೀತಿಯಾದಂತಹ ನಿಮ್ಮ ಬುದ್ಧಿಯನ್ನು ಉಪಯೋಗಿಸಿ ಹೆಚ್ಚು ಹಣವನ್ನು ತೊಡಗಿಸ್ಕೊತಕ್ಕಂಥದ್ದಂತಲ್ಲ, ಬುದ್ಧಿಯನ್ನು ಉಪಯೋಗಿಸಿ ಮಾಡ್ತಕ್ಕಂತಹ ಒಂದು ಕೆಲಸ ಕಾರ್ಯಗಳಿರ್ಬೋದು, ಇದರಲ್ಲಿ ನಿಮಗೆ ಜೀವನದಲ್ಲಿ ಯಶಸ್ಸು ಅಂತಕ್ಕಂಥದ್ದು ಹೆಚ್ಚು ಲಭ್ಯವಾಗುತ್ತೆ. ಯಾರಾದರೂ ಇದರಲ್ಲಿ ಟೀಚಿಂಗ್ ಪ್ರೊಫೆಷನಲ್ ಅಂತ ಹೇಳ್ತೀವಿ, ನೀವು ಯಾವುದಾದ್ರೂ ವಿದ್ಯಾರ್ಥಿಗಳ ಬೋಧನಾ ವೃತ್ತಿ ಅಂತಕ್ಕಂಥದ್ದು ಏನಾದರೂ ಮಾಡ್ತಿದ್ರೆ ಖಂಡಿತವಾಗಿ ಬೋಧನಾ ವೃತ್ತಿಯಲ್ಲಿ ಯಶಸ್ಸು ಲಭ್ಯವಾಗ್ತಕ್ಕಂಥದ್ದು, ಸ್ಟೇಷನರೀಸ್ ಇರ್ಬೋದು, ಪುಸ್ತಕ ವ್ಯಾಪಾರಿಗಳಿರ್ಬೋದು, ಇವರಿಗೆಲ್ಲರಿಗೂ ಕೂಡ ಬಹಳಷ್ಟು ಲಾಭಗಳಾಗ್ತಕ್ಕಂತಹ ಒಂದು ವಿಶೇಷ ಮಾಸವಾಗಿರುತ್ತೆ. ಹಾಗಾಗಿ ಈ ಒಂದು ಮಾಸದಲ್ಲಿ ತುಲಾರಾಶಿಯವರಿಗೆ ಬಹಳಷ್ಟು ಯಶಸ್ಸನ್ನು ತಂದುಕೊಡ್ತಕ್ಕಂತಹ ಈ ವಿಚಾರವಾಗಿ ಹೆಚ್ಚಿನ ಲಾಭಗಳಾಗ್ತಕ್ಕಂತಹ ಒಂದು ಸಾಧ್ಯತೆಗಳು ಬಹಳಷ್ಟು ಅಧಿಕವಾಗಿರುತ್ತೆ. ಇನ್ನು ಸಪ್ತಮ ಭಾವದಲ್ಲಿರತಕ್ಕಂತಹ ಒಂದು ಶುಕ್ರನ ನೇರವಾದಂತಹ ಕೃಪಾ ದೃಷ್ಟಿ ಅಂತಕ್ಕಂಥದ್ದು ಇರೋದ್ರಿಂದಾಗಿ ನಿಮ್ಮ ಕರ್ಮಾಧಿಪತಿ ಆಗಿರ್ತಕ್ಕಂತಹ ಒಂದು ಚಂದ್ರನ ಒಂದು ಪ್ರಭಾವ ಅಂತಕ್ಕಂಥದ್ದು ಬಹಳಷ್ಟು ಅಧಿಕವಾಗಿರ್ತಕ್ಕಂಥದ್ದು, ಒಂದು ರೀತಿಯಾದಂತಹ ಚಂಚಲತೆ ಹಾಗೂ ಉದ್ಯೋಗದಲ್ಲಿ ಹೆಚ್ಚಿನ ರೀತಿಯಾದಂತಹ ಯಶಸ್ಸು ಅಂತಕ್ಕಂಥದ್ದು ನಿಮಗೆ ಈ ಒಂದು ತಿಂಗಳಿನಲ್ಲಿ ಹೆಚ್ಚಿನ ಲಾಭವನ್ನು ತಂದುಕೊಡುವಂತಹ ವಿಚಾರವಲ್ಲ. ಹಾಗಾಗಿ ಉದ್ಯೋಗದಲ್ಲಿ ಯಾವುದೇ ರೀತಿಯಾದಂತಹ ಬದಲಾವಣೆಗಳು ಹಾಗೂ ಯಾವುದೇ ರೀತಿಯಾದಂತಹ ಕೆಲಸ ಕಾರ್ಯಗಳನ್ನು ಮಾಡೋದಿದ್ರೂ ಕೂಡ ಈ ಒಂದು ತಿಂಗಳಿನಲ್ಲಿ ಸ್ವಲ್ಪ ವಿಶೇಷ ನಷ್ಟಗಳಾಗೋದ್ರಿಂದಾಗಿ ಹೆಚ್ಚು ಜಾಗರೂಕತೆಯನ್ನು ವಹಿಸಿ ನಿಮ್ಮ ಕಾರ್ಯಸ್ಥಳದಲ್ಲಿ ಏನಾದರೂ ಸ್ಥಳ ಬದಲಾವಣೆಗಳಿರ್ಬೋದು ಇತ್ಯಾದಿನ ಮಾಡದಲ್ಲೇ ಇರತಕ್ಕಂಥದ್ದು ಒಳ್ಳೆಯದು. ಹಾಗೆ ಕೂಡ ಯಾರಾದರೂ ಹಾಲು ನೀರು ಕೃಷಿಯನ್ನು ಮಾಡ್ತಕ್ಕಂತಹ ಒಂದು ವ್ಯವಹಾರಗಳನ್ನು ಅಥವಾ ಉದ್ಯೋಗವನ್ನು ಮಾಡ್ತಾ ಇದ್ರು ಕೂಡ ಅದರಲ್ಲೂ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂತಹ ಒಂದು ಸಾಧ್ಯತೆಗಳಿರುತ್ತೆ. ಹಾಗಾಗಿ ಸ್ವಲ್ಪ ಹೆಚ್ಚು ಜಾಗರೂಕರಾಗಿರ್ತಕ್ಕಂಥದ್ದು ಒಳ್ಳೆಯದು. ನಿಮ್ಮ ಹಣಕಾಸಿನಿರ್ಬೋದು ಅಥವಾ ಉದ್ಯೋಗದ ವ್ಯವಹಾರಗಳದ್ದು ಕೂಡ ಹೆಚ್ಚಿನ ಒಂದು ನಷ್ಟಗಳಾಗುವಂತಹ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಮಟ್ಟಿನ ಜಾಗರೂಕತೆಯನ್ನು ವಹಿಸ್ತಕ್ಕಂಥದ್ದು ಬಹಳಷ್ಟು ಒಳಿತು ಅಂತ ಹೇಳ್ಬೋದು. ನಿಮ್ಮ ಲಾಭಾಧಿಪತಿ ಆಗಿರ್ತಕ್ಕಂಥ ರವಿ ಪಂಚಮ ಭಾವದಲ್ಲಿ ವಿಶೇಷವಾಗಿರ್ತಕ್ಕಂತಹ ದೃಷ್ಟಿಯನ್ನು ಲಾಭಸ್ಥಾನದ ಮೇಲೆ ಬೀರೋದ್ರಿಂದ ಹೆಚ್ಚಿನ ಲಾಭಗಳು ಎಲ್ಲವನ್ನೂ ಕೂಡ ನಿರೀಕ್ಷೆ ಮಾಡಬಹುದು.
ಹಾಗಾಗಿ ಸೂರ್ಯನಾರಾಯಣನ ಒಂದು ಅನುಗ್ರಹ ಅಂತಕ್ಕಂಥದ್ದಿದ್ದಲ್ಲಿ ಖಂಡಿತವಾಗಿ ನಿಮಗೆ ಯಶಸ್ಸು ಅಂತಕ್ಕಂಥದ್ದು ಲಭ್ಯವಾಗುತ್ತೆ. ಪ್ರತಿ ಭಾನುವಾರ ದಿವಸದಲ್ಲಿ ಗೋಧಿಯ ಒಂದು ದಾನ ಇತ್ಯಾದಿಯನ್ನು ಮಾಡ್ತಾ ಬನ್ನಿ. ಸೂರ್ಯನ ಒಂದು ಅನುಗ್ರಹಕ್ಕೋಸ್ಕರವಾಗಿ ಸೂರ್ಯ ನಮಸ್ಕಾರ ಅಥವಾ ಸೂರ್ಯನ ಒಂದು ಪ್ರಾರ್ಥನೆ ಇತ್ಯಾದಿಯನ್ನು ಹೆಚ್ಚು ಸಲ್ಲಿಸ್ತಾ ಬಂದಲ್ಲಿ ಖಂಡಿತವಾಗಿ ಜೀವನದಲ್ಲಿ ಯಶಸ್ಸು ಈ ಒಂದು ತಿಂಗಳಿನಲ್ಲಿ ನಿಮಗೆ ಉಂಟಾಗುತ್ತೆ. ಇನ್ನು ನಿಮ್ಮ ಖರ್ಚುಗಳ ಬಗ್ಗೆ, ಬುಧನು ವ್ಯಯಾಧಿಪತಿ ಆಗಿರೋದ್ರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸಕ್ಕೋಸ್ಕರವಾಗಿ ಮಕ್ಕಳಿರಬಹುದು ಅಥವಾ ನೀವೇ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ರು ಕೂಡ ಆ ಒಂದು ಜ್ಞಾನಾರ್ಜನೆಗಾಗಿ ವಿಶೇಷ ಧನ ವ್ಯಯವಾಗ್ತಕ್ಕಂತಹ ಒಂದು ಮಾಸವಾಗಿರುತ್ತೆ. ಹಾಗೆ ಕೂಡ ವಿದ್ಯಾರ್ಥಿಗಳು ಆ ಒಂದು ಕ್ಷೇತ್ರಗಳಲ್ಲಿ ವಿದೇಶದಲ್ಲಿ ಹೋಗಿ ಓದಬೇಕು ಅಂತಕ್ಕಂಥ ಆಸಕ್ತಿಗಳು ಯಾರು ಈ ಒಂದು ತುಲಾ ಲಗ್ನ ರಾಶಿಯಲ್ಲಿ ಇರ್ತಕ್ಕಂಥವ್ರಿಗಿರುತ್ತೆ, ಖಂಡಿತವಾಗಿ ಅವರು ಒಂದು ಪ್ರಯತ್ನವನ್ನು ಪಡಬಹುದು. ಈ ಒಂದು ವಿದೇಶದಲ್ಲಿ ಓದಬೇಕು ಅಂತಕ್ಕಂಥ ಒಂದು ಆಸಕ್ತಿ ಇರ್ತಕ್ಕಂತಹ ವಿದ್ಯಾರ್ಥಿಗಳಿಗೂ ಕೂಡ ಅವರಿಗೆ ಆ ಒಂದು ವಿದೇಶದಲ್ಲಿ ಓದುವಂಥ ಯೋಗವೂ ಕೂಡ ಲಭ್ಯವಾಗಿ ಬರುತ್ತೆ. ಹಾಗಾಗಿ ಬಹಳಷ್ಟು ಯಶಸ್ಸನ್ನು ಈ ಒಂದು ತಿಂಗಳಿನಲ್ಲಿ ಕಾಣಬಹುದಾಗಿರುತ್ತೆ. ಹಾಗಾಗಿ ತುಲಾ ರಾಶಿ ತುಲಾ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವ್ರು ಈ ಒಂದು ವಿಶೇಷ ಒಂದು ಪೂಜೆ ಪ್ರಾರ್ಥನೆಗಳನ್ನು ಸಲ್ಲಿಸೋದ್ರಿಂದಾಗಿ ಎಲ್ಲ ರೀತಿಯಾದಂಥ ಯಶಸ್ಸು ಅವರ ಜೀವನದಲ್ಲಿ ಲಭ್ಯವಾಗುತ್ತೆ ಅಂತ ಹೇಳ್ಬೋದಾಗಿದೆ.